ಕೊಡ್ರಿ, ಉತ್ತರ ಪ್ರದೇಶ ತಗೊಳ್ರಿ, ಯಾವುದೇ ಚುನಾವಣೆ ಇತ್ತೀಚೆಗೆ ಈ ಡೇಟ್ ಅನೌನ್ಸ್ ಆದಮೇಲೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆದಮೇಲೆ ಈ ಒಂದು ಕ್ಯಾಂಡಿಡೇಟ್ ಸಿಲೆಕ್ಷನ್ ಎಲ್ಲ ಪ್ರೊಸೆಸ್ಸು ಚಾಲೂ ಆಗ್ತದೆ. ಮೊದಲೇ ಪಟ್ಟಿ ಎರಡನೇ ಪಟ್ಟಿ ಅಂತ ಹಿಂಗೆ ಅನೌನ್ಸ್ ಮಾಡ್ತಾರೆ. ಅದು ಇತ್ತೀಚೆಗೆ ನಮ್ಮ ಪಕ್ಷದಲ್ಲಿ ನಡೆದುಕೊಳ್ಳುವಂಥ ಸಂಪ್ರದಾಯ ಅದೇ ಪ್ರಕಾರ ನಡ್ಕೊತಾ ಇದೆ. ಸರ್, ಈಗ ಒಂದು ನಿನ್ನೇನು ಯಡಿಯೂರಪ್ಪ ಅವ್ರ ನಿವಾಸದ ಮೇಲೆ ಕಲ್ಲು ತೂರಾಟಾಗಿದೆ, ಬಂಜಾರ ಅನ್ಯಾಯ ಆಗಿದೆ ಅಂತೇಳಿ. ಅಲ್ಲ, ಈಗ ಒಂದು ಅದೆಲ್ಲವೂ ಅಳೆದು ತೂಗಿ ಎಲ್ಲ ಒಂದು ವಿಶ್ವಾಸ ತೆಗೆದುಕೊಂಡು ಒಂದು ಸಬ್ ಕಮಿಟಿನೂ ಮಾಡಿದ್ರು ಅದಕ್ಕೆ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಅನ್ನುವಂಥದ್ದಿರ್ಬೋದು, ಇವೆಲ್ಲೋ ಒಂದು ಎಲ್ಲವನ್ನೂ ವಿಶ್ವಾಸ ತಗೊಂಡು ಅಳೆದು ತೂಗಿ ಇವತ್ತು ಆ ಮೀಸಲಾತಿಯನ್ನು ನಿಗದಿ ಮಾಡಿ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅಪ್ರೂವಲ್ ತೆಗೆದುಕೊಂಡು ಇವತ್ತು ಪ್ರಕಟಣೆ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹೀಗಾಗಿ ಈ ಒಳ ಮೀಸಲಾತಿದು ಭಾಳ ವರ್ಷದಿಂದ ಕೂಗಿತ್ತದು. ಆ ಹಿನ್ನೆಲೆಯಲ್ಲಿ ಒಂದು ಕಾನ್ಸಸ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಮೊದಲಿಂದೂ ಇತ್ತು. ಆ ಹಿನ್ನೆಲೆಯಲ್ಲಿ ಒಂದು ಕಾನ್ಸಸ್ ಕ್ರಿಯೇಟ್ ಮಾಡಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ನಮಗೂ ಇರುವಂಥ ಮಾಹಿತಿಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೇ ಒಂದು ಕಡೆ ನಿನ್ನೆ ಯಡಿಯೂರಪ್ಪನವರೇ ಹೇಳಿದ ಹಾಗೆ ಎಲ್ಲೋ ಒಂದು ಕಡೆ ಒಂದು ರೀತಿ ಕನ್ಫ್ಯೂಷನ್ ಆಗಿ ಆ ರೀತಿಯಾದಂಥ ಗೊಂದಲ ನಿರ್ಮಾಣ ಆಗಿದೆ. ಆದರೆ ಇವತ್ತು ಯಾರು ಇವತ್ತು ಗೊಂದಲ ಇದೆ ಏನನ್ನುವಂಥದ್ದು ಅವ್ರು ನೇರವಾಗಿ ಮುಖ್ಯಮಂತ್ರಿ ಜೊತೆನೇ ಮಾತಾಡ್ಬೋದು, ಸಂಬಂಧಪಟ್ಟ ಸಚಿವರ ಜೊತೆನೇ ಮಾತಾಡ್ಬೋದು, ಮಾತಾಡಿ ಈ ಗೊಂದಲ ನಿವಾರಣೆ. ಯಾಕಂದರೆ ಭಾಳ ವರ್ಷದಿಂದ ಬೇಡಿಕೆ ಇದೆ, ಹಾಗೆ ವಾದ ವಿವಾದಗಳು ಹಾಕಿದ್ವು, ಅದಕ್ಕೊಂದು ಇತಿಹಾಸಕ್ಕೆ ಆಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಅದು ಗೊಂದಲ ನಿರ್ಮಾಣ ಮಾಡೋದು ಬೇಡ. ಆ ಹಿನ್ನೆಲೆ ಮತ್ತು ಕಾಂಗ್ರೆಸ್ನವರು ಇಷ್ಟು ವರ್ಷ ಆಡಳಿತ ಮಾಡಿದರು, 60-70 ವರ್ಷ ಅವರಿದ್ದಾಗೂ ಈ ಬೇಡಿಕೆ ಇತ್ತು. ಅವರಿದ್ದಾಗ ಇದನ್ನು ಬೇಡಿಕೆಯನ್ನು ಈಡೇರಿಸೋಕ್ಕೆ ಯಾಕಾಗಿಲ್ಲ, ಅಥವಾ ಈ ಕೊರತೆಗಳು ಅದು ಮೀಸಲಾತಿ ಹೆಚ್ಚಳ ಮಾಡುವಂಥದ್ದು ಯಾಕಾಗಿಲ್ಲ, ಈ ಪ್ರಶ್ನೆಯನ್ನು ನಾನು ಮಾಡ್ತೀನಿ. ಹೀಗಾಗಿ ಇವತ್ತು ಇನ್ನೂ ಒಂದು ಧೈರ್ಯದಿಂದ ಒಂದು ನಿರ್ಧಾರವನ್ನು ಕೈಗೊಂಡಾಗ ಅದನ್ನು ವಿರೋಧ ಮಾಡುವಂಥದ್ದು ಹಾಗಾಯಿತು ಹೀಗಾಯಿತು ಅನ್ನುವಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ಕಾಂಗ್ರೆಸ್ಸು ಬರೀ ಎಲ್ಲದರಲ್ಲಿ ರಾಜಕಾರಣ ಮಾಡ್ತಾ ಇದೆ, ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ರಾಹುಲ್ ಗಾಂಧಿ ಮತ್ತೆ ಅಲ್ಲ ಬರಲಿ, ಇನ್ನೂರಿ ಅವರೊಬ್ಬ ರಾಜಕೀಯ ಪಕ್ಷದ ನಾಯಕರು, ಕಾಂಗ್ರೆಸ್ ಪಾರ್ಟಿ ನಾಯಕರು, ಅವರಿಗೆ ಬರಲಿಕ್ಕೆ ಹಾಕಿದೆ, ಬರ್ತಾರೆ. ಹೀಗಾಗಿ ಮತ್ತು ಇನ್ನೊಂದು ನಾನು ಹೇಳುವಂಥದ್ದು, ರಾಹುಲ್ ಗಾಂಧಿಯವರು ಎಲ್ಲೆಲ್ಲಿ ಬರ್ತಾರೆ, ಅಲ್ಲಿ ಯಾವ ರಾಜ್ಯದಲ್ಲಿ ಹೋಗಿ ಪ್ರವಾಸ ಮಾಡಿದ್ದಾರೆ, ಅಲ್ಲಿ ಕಾಂಗ್ರೆಸ್ಸಿನ ಅವಸಾನ ಆಗಿದೆ.